हाय स्नेहितरे नमस्कार मीनुगार जीवन ऐन अदर लाट्री इद्दंगे इवत्तु इंतद्दे ओंदु अत्युत्तमवागि मीनुगारिके आद ओंदु दिन इदोंदु बोट्गे मीनुगार लाइफ कूड तुंबा स्ट्रगल माडि जीवन माडुवंतद्दु मत्तु ओंदु यावदे ओंदु साहसक्के कूड कम्मि इल्लदंत ओंदु जीवन बेळग्गे अवरु यावत्तु कूड मीनुगारिके प्रारंभ आदाग ಬೆಳಗ್ಗೆ ಒಂದು ನಾಲ್ಕು ನಾಲ್ಕೂವರೆ ಗಂಟೆಗೆಲ್ಲ ಎದ್ದು ಮೀನುಗಾರಿಕೆ ಹೊರಡ್ತಾರೆ. ಅಲ್ಲಿಂದ ಒಂದು ಪರ್ಷಿಯನ್ ಬೋಟ್ ಅಂತ ಒಂದು ದೊಡ್ಡ ಎಂಜಿನ್ ಬೋಟ್ ಅದು. ಸಾಧಾರಣ ಒಂದು ಎರಡರಿಂದ ಮೂರು ಲಾರಿಯಷ್ಟು ಲೋಡ್ ಮಾಡಬಹುದಾದಷ್ಟು ಸ್ಪೇಸಿಯಸ್ ಆಗಿರುವಂಥ ಬೋಟ್ ಅದು. ಸಾಮಾನ್ಯವಾಗಿ ಆ ಬೋಟು ಒಂದು ಕಟ್ಟಬೇಕಂದ್ರೆ ಒಂದರಿಂದ ಒಂದೂವರೆ ಕೋಟಿ ರೂಪಾಯಿ ಆಗುತ್ತೆ ಬಲೆಯೆಲ್ಲ ಸೇರಿ. ಅಂದರೆ ನೀವು ಅದರ ಬಗ್ಗೆ ಥಿಂಕ್ ಮಾಡ್ಬೋದು ಎಷ್ಟು ದೊಡ್ಡದಾಗಿರ್ಬೋದು ಆ ಬೋಟು ಅಂತ ಅಂದಾಜು ಮಾಡ್ಬೋದು. ಆ ಬೆಳಗ್ಗೆ ಹೊರಟಂಥ ಬೋಟು ಒಂದು 5 ಕಿಲೋಮೀಟರ್ ದೂರದಲ್ಲಿ ಇದು ಈ ಒಂದು ಮೀನು ಸಿಕ್ಕಿರುವಂಥದ್ದು. ಇದು ಸಾಮಾನ್ಯವಾಗಿ ನಮ್ಮ ಊರಲ್ಲಿ ಬೈಗೆ ಮೀನು ಅಂತ ಅಂತಾರೆ ಇದಕ್ಕೆ. ಬೇರೆ ಕಡೆ ಎಲ್ಲ ಭೂತಾಯಿ ಮೀನು ಅಂತ ಕರೀತಾರೆ ಇದಕ್ಕೆ. ಇದೊಂದು ಮೀನಿಗೆ ಬಲೆ ಹಾಕಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೀನು ಸಿಕ್ಕಿರೋದು ನೋಡಿ. ಇಲ್ಲಿ ಬಲೆ ಹೊಡೆಯೋ ರೀತಿಯೆಲ್ಲ ಒಂದು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅದು ಯಾವ ರೀತಿಯಾಗಿ ಬಲೆ ಹೊಡಿತಾರೆ ಅಂಥದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡಿ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಇದು ಯಾರೋ ನಮ್ಮ ಸ್ನೇಹಿತರು ಅಂದರೆ ನಮ್ಮ ಸಂಬಂಧಿಯೊಬ್ಬರ ಬೋಟಲ್ಲಿ ಹಿಡಿದಂಥ ಮೀನು. ಅವರು ನಮಗೆ ಆ ವಿಡಿಯೋ ಕಳಿಸಿದ್ರು. ಅದಕ್ಕೋಸ್ಕರ ಅದು ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕಮೆಂಟೇಟರಿ ಥರ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಬಲೆ ಹೊಡೆಯುವಂಥ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಯಾವುದೇ ಒಂದು ಮೀನು ಸೈಟ್ ಆದಾಗ ಅದು ಕಾಣಿಸಿದ ತಕ್ಷಣ ಅವರು ಕಂಪ್ಲೀಟ್ ಆಗಿ ಆ ಮೀನನ್ನು ಒಂದು ರೌಂಡ್ ಅಪ್ ಮಾಡ್ತಾರೆ. ಅಂದರೆ ಚಿಕ್ಕ ಬೋಟ್ ಇರುತ್ತೆ, ಅದಕ್ಕೆ ಇಲ್ಲಿ ಇಲ್ಲಿಯ ಭಾಷೆಯಲ್ಲಿ ಡಿಂಗಿ ಅಂತ ಕರೀತಾರೆ ಅದಕ್ಕೆ. ಆ ಒಂದು ಡಿಂಗಿಯ ಮೂಲಕ ಫುಲ್ ರೌಂಡ್ ಅಪ್ ಮಾಡ್ತಾರೆ. ರೌಂಡ್ ಅಪ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇದ್ದೀರಿ ಅದು ಮೀನು ಸಿಕ್ಕಿರುವಂಥದ್ದು. ಅಡಿಗಡಿಗೆ ಅದು ರಿಂಗ್ ಇರುತ್ತೆ, ಮೇಲ್ಗಡೆ ತೇಲುವಂಥ ವಸ್ತು ಅಂತಂದರೆ ಬಾಲ್ನ ಮಾದರಿಯಾಗಿ, ಬಾಲ್ಗಳು ದೊಡ್ಡ ದೊಡ್ಡ ಬಾಲ್ಗಳ ಮಾದರಿಯಾಗಿ ತೇಲುವ ವಸ್ತುಗಳಿರುತ್ತೆ. ಆ ರಿಂಗಿಗೆ ಒಂದು ರೋಪನ್ನು ಸುರಿದಿರ್ತಾರೆ, ಸುರಿಯೋದಂತಾರಲ್ಲ ಆ ರೀತಿಯಾಗಿ ರಿಂಗಿಗೆ ರೋಪನ್ನು ಸುರಿದಿರ್ತಾರೆ. ಕೊನೆಯಲ್ಲಿ ಆ ಮೀನೆಲ್ಲ ಅಂದರ್ ಆದಾಗ, ಅಂದರೆ ಒಳಗಡೆ ಸೇರಿದಾಗ ಆ ರೋಪ್ ಟೈಟ್ ಆಗ್ತಾ ಬರುತ್ತೆ. ಒಂದು ಕಡೆಯಿಂದ ರೋಪ್ ಟೈಟ್ ಮಾಡ್ತಾರೆ ಅಡಿಗಡಿಗೆ. ಅಂದರೆ ಆಲ್ಮೋಸ್ಟ್ ಒಂದು ಯಾವುದಾದ್ರು ಒಂದು ಮಾವಿನಕಾಯಿ ಕೀಳೋದಕ್ಕೆ ಒಂದು ಕೊಲ್ಲೆ ಅಂತ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಕೊಲ್ಲೆ ಆಕಾರ ಆಗುತ್ತೆ. ಮೇಲ್ಗಡೆ ಬೌಲ್ಗಳೇನಿರ್ತದೆ ಅವೆಲ್ಲ ತೇಲ್ತಾ ಇರುತ್ತೆ. ಆಗ ಇನ್ಸೈಡ್ ಆಗಿರುವಂಥ ಮೀನುಗಳನ್ನು ಅವರು ಒಂದು ಕಡೆಯಿಂದ ತಗೊಂಡು ಬೋಟ್ಗೆ ಲೋಡ್ ಮಾಡ್ತಾರೆ. ಇದು ನಿಮಗೊಂದು ಉದಾಹರಣೆಯಾಗಿ ಹೇಳ್ತೀನಿ ನಾನು. ಈ ಬಲೆ ಹೊಡೆದಿಂದ ಏನಾದರೂ ಈ ದೃಶ್ಯ ಇದೆಯಲ್ಲ, ಈ ದೃಶ್ಯಗಳನ್ನು ಡ್ರೋನ್ ಕ್ಯಾಮ್ರಾದ ಮೂಲಕ ಏನಾದರೂ ಸೆರೆ ಹಿಡಿದ್ರೆ ಅಂತಂದರೆ ಏರಿಯಲ್ ವ್ಯೂ ಅಲ್ಲಿ ಅದು ಆಲ್ಮೋಸ್ಟ್ ಒಂದು ಕ್ರಿಕೆಟ್ ಸ್ಟೇಡಿಯಂ ಅಷ್ಟು ವ್ಯಾಸದಲ್ಲಿ ಬರುತ್ತೆ. ಆ ರೀತಿಯಾಗಿ ಆ ಮಾದರಿಯಾಗಿ ಕಾಣಿಸುತ್ತೆ. ಈ ಒಂದು ಪ್ರಕ್ರಿಯೆಯನ್ನು ನೀವು ಕಣ್ಣಾರೆ ನೋಡೋದ್ರಲ್ಲಿರೋ ಮಜಾ ಬೇರೆ ಇದೆ. ಬಟ್ ಬೋಟಲ್ಲಿ ಸಾಮಾನ್ಯವಾಗಿ ಮೀನುಗಾರರ ಥರ ನಮಗೆ ಸಾಹಸ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಬೋಟ್ ಹೋಗುವಾಗ ವೇವ್ ಏನಿರುತ್ತೆ, ಅಲೆ ಏನಿರುತ್ತೆ, ಆ ಅಲೆಗೆ ಆಲ್ಮೋಸ್ಟ್ ಜನರಿಗೆಲ್ಲ ಸಾಮಾನ್ಯ ಜನರಿಗೆ ಬಸ್ಸಲ್ಲಿ ಪ್ರಯಾಣ ಮಾಡಿದಾಗ ವಾಮಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಥದ್ರಲ್ಲಿ ದೊಡ್ಡ ದೊಡ್ಡ ಅಲೆಯನ್ನು ಸೀಳ್ಕೊಂಡು ಹೋಗುವಾಗ ಖಂಡಿತವಾಗಿಯೂ 1 ಕಿಲೋಮೀಟರ್ ಹೋಗುವಷ್ಟರ ಮಟ್ಟಿಗೆ ಆಲ್ಮೋಸ್ಟ್ ನಾವು ಹದ ಆಗಿರ್ತೀವಿ. ಅದು ಸಾಧ್ಯ ಇಲ್ಲದಿರುವಂಥ ವಿಚಾರ ನೇರವಾಗಿ ನೋಡೋಕ್ಕೆ. ನೀವು ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇದು ಮೀನು ಸಿಕ್ಕಾಗ ಬಿದ್ದ ನಂತರ ಆ ಮೀನುಗಳು ಒಟ್ಟಿಗೆ ಒಂದೇ ಸಮನೆ ಬಲೆಯಿಂದ ತಪ್ಪಿಸ್ಕೊಂಡು ಹೋಗೋಕೆ ಪ್ರಯತ್ನ ಪಡುತ್ತೆ. ಅದು ಇಲ್ಲಿಯ ಭಾಷೆಯಲ್ಲಿ ಡೊಳ್ಳೊತ್ತುವುದು ಅಂತ ಹೇಳ್ತಾರೆ. ಅದು ಈ ದೃಶ್ಯ ನೀವು ನೋಡ್ತಾ ಇದ್ದೀರಿ, ಅದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಿ ಏನಾಗ್ತಾ ಇದೆ ಅಂತ. ನಂತರ ಈ ಮೀನನ್ನು ಎಲ್ಲ ಮೀನುಗಳನ್ನು ಬೋಟ್ಗೆ ತಗೋತಾರೆ. ತಗೊಂಡಂಥ ಮೀನು ನೋಡಿ ಇಲ್ಲಿ ಎಷ್ಟರ ಮಟ್ಟಿಗೆ ಲೋಡ್ ಆಗಿದೆ ಅಂತ. ಕಂಪ್ಲೀಟಾಗಿ ಬೋಟ್ ತುಂಬ ಮೀನಿದೆ. ಇದು ಒಂಥರ ಬಂಪರ್ ಅಂತಾರಲ್ಲ ಆ ರೀತಿಯಾಗಿ ಬಂಪರ್ ಇಳೆ. ಇವತ್ತು ನನಗೆ ಸತ್ಯ ಈ ಮೀನುಗಾರರ ಪಾಲಿಗೆ ತುಂಬ ಖುಷಿಯಾದಂಥ ದಿನ.
ಬೋಟ್ ವಾಪಸ್ ಆಗುತ್ತೆ ಒಂದು ಅರ್ಧ ಗಂಟೆ ಜರ್ನಿ ಇರುತ್ತೆ ಈ ಬೋಟ್ ಇದೆಯಲ್ಲ ಇದು ಲೋಡ್ ಆಗುವಂತಹ ಬೋಟ್ ಒಂದು 30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡುತ್ತೆ ಬೋಟ್ ಅಲ್ಲಿ ದುಡಿಯುವವರ ಒಂದು ಅಭಿಪ್ರಾಯ ಇರುತ್ತೆ ಈಗೇನು ಸಿಕ್ಕಿದೆ ಆ ಮೀನು ಸುಮಾರಾಗಿ ಒಂದು 25 ರಿಂದ 30 ಟನ್ ಆಗುವಷ್ಟು ತೂಕದ ಮೀನಿದೆ ಈ ಮೀನಿಗೆ ಅವತ್ತಿನ ರೇಟ್ ಅಂದ್ರೆ ಈ ಮೀನು ಹಿಡಿದಂತ ದಿನಕ್ಕೆ ಸುಮಾರು 5 ರಿಂದ 6 ಲಕ್ಷ ರೂಪಾಯಿ ಇಳುವರಿ ಅಂತ ಹೇಳಬಹುದು ಜೊತೆಗೆ ಒಟ್ಟು ಬುಟ್ಟಿಯ ಲೆಕ್ಕಾಚಾರದಲ್ಲಿ ಹೇಳಬೇಕಂದ್ರೆ ಒಂದು 1000 ಬುಟ್ಟಿ ಮೀನು ಇದು ಆಗುತ್ತೆ ಆದರೂ ನಾವು ಇವತ್ತಿನ ಒಂದು ಬಂಪರ್ ಮೀನು ಬಂದಾಗ ಹೇಳಿದಂತ ಒಂದು ರೇಟ್ ಏನಿದೆ ಆಲ್ಮೋಸ್ಟ್ ತುಂಬಾ ಸಲ ಮೀನುಗಾರರು ತುಂಬಾ ಪ್ರಯತ್ನ ಪಡ್ತಾರೆ ಬೋಟ್ ತಗೊಂಡು ಹೋಗ್ತಾರೆ ಏನೂ ಮೀನು ಇಲ್ಲದೆ ಗಾಳಿ ಬರುವಂತ ದಿನಗಳು ಇರುತ್ತೆ ಮತ್ತು ಹಾಕಿದ ಡೀಸೆಲ್ ಕೂಡ ಲಾಸ್ ಆಗಿ ಬರುವಂತ ದಿನಗಳು ಇರುತ್ತೆ ಅಂತೂ ಕಂಪ್ಲೀಟ್ ಆಗಿ ಆರ್ಥಿಕವಾಗಿ ಅವರು ದೈಹಿಕವಾಗಿ ಪಡುವ ಶ್ರಮ ಎಲ್ಲವನ್ನೂ ನೋಡಿದಾಗ ಯಾವತ್ತೂ ಕೂಡ ಮೀನುಗಾರರು ಅಂತ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಮಾಡಕಾಗಲ್ಲ ಓನರ್ಗಳು ಸುಮಾರಾಗಿ ಒಂದು ಹಣ ಮಾಡಿದ್ರೂ ಕೂಡ ಅವರಿಗೂ ತುಂಬಾ ಕಷ್ಟಗಳು ಇರುತ್ತೆ ಸ್ನೇಹಿತರೇ ಇವತ್ತು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ.